ಒಬ್ರು 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 ಬಿಡಪ್ಪ ಸೋಮಣ್ಣ ಸಾಕು ಬಿಡು ಸಾಕು ಬಿಡು ಸಾಕು ಎಷ್ಟು ಹೇಳ್ತೀಯ ಆಯ್ತು ಬಿಡಿಗ ಹೇಳಪ್ಪ ಆಯ್ತು ಬಿಡಮ್ಮ ಅಂತ ಹೇಳಲ್ಲ ನಾನು ಹೇಳಲ್ರಿ ಹೇಳಲ್ಲ ಇನ್ನು ಹೇಳಲ್ಲ ರೀ ಹೇಳಪ್ಪ ಶಾಸಕರ ಮಗ ಲೋಕಾಯುಕ್ತ ಟ್ಯಾಪ್ ಆಗಿದ್ರೆ ಬಿಜೆಪಿಯವರು 40% ಅಂತ ಪ್ರೂವ್ ಆಗಿದೆ ಸಿಎಂ ರಿಸೈನ್ ಮಾಡಬೇಕು ಅಂತ ಡಿಕೆ ಹೇಳಿದ್ದಾರೆ ಯಾವ ಡಿಕೆ ಹೇಳಿದ್ದು ತಿಹಾರ್ ಜೈಲಿಂದ ಬಂದವರು ಯಾಕೆ ತಿಹಾರ್ ಜೈಲಿಂದ ಬಂದರವರು ಅವ್ರ ಮನೆಯಲ್ಲಿ ಎಷ್ಟು ಕಂತೆ 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 ನೋಟಿದ್ದು ಅಂತ ನಿಮ್ಮ ಟಿವಿಗಳ ಮುಖಾಂತರ ಬಂಡ್ರುಗಳು ನಾವು ನೋಡಿದ್ವಿ ದೆಹಲಿನಲ್ಲಿ ದುಡ್ಡು ಹೆಂಗಿತ್ತು ಇಟ್ಟಿದ್ರು ಅನ್ನೋದು ಅದು ಕೂಡ ನೋಡಿದ್ವಿ ಎಷ್ಟು ಬಂಡ್ಲುಗಳು ದಾಖಲೆಗಳು ಅಕ್ರಮ ದಾಖಲೆಗಳು ಎಷ್ಟು ಇಟ್ಕೊಂಡಿದ್ರು ಡಿ ಕೆ ಶಿವಕುಮಾರ್ ಅನ್ನೋದನ್ನು ಕಣ್ಣಿಂದ ನೋಡಿದ್ದೀವಿ ಅದಕ್ಕೋಸ್ಕರ ತಿಹಾರ್ ಜೈಲಿಗೆ ಹೋಗಿದ್ದಾರೆ ಈ ಸದ್ಯಕ್ಕೆ ಅವ್ರದ್ದಿನ್ನೂ ಮುಗ್ದಿಲ್ಲ ಬೇಲಲ್ಲಿ ಇದ್ದಾರೆ ಮತ್ತು ಯಾವಾಗ ಹೋಗ್ತಾರೋ ಗೊತ್ತಿಲ್ಲ ಅಂಥ ಡಿ ಕೆ ಶಿವಕುಮಾರು ಈ ರೀತಿ ಹೇಳಿಕೆ ಕೊಡೋದಕ್ಕೆ ಅರ್ಥ ಇಲ್ಲ ಆದರೆ ಇದೇನು ನಡೆದಿದೆ ಇದು ನಡೆದಿತ್ತನ್ನ ಯಾರೇ ಮಾಡಿದ್ರು ಕೂಡ ಅದು ತಪ್ಪೆ ಅದ್ರ ಬಗ್ಗೆ ತನಿಖೆ ಆಗುತ್ತೆ ಸಂಬಂಧಪಟ್ಟರ ಬಗ್ಗೆ ಕ್ರಮ ತಗೋತಾರೆ ಹ್ಞೂನ್ರಿ ಅದಕ್ಕೋಸ್ಕರ ಹೇಳ್ತಿರೋದು ಸಾಕ್ಷಿ ಅಂತ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ ಇದನ್ನು ತನಿಖೆ ಆಗಿ ಯಾವ ದುಡ್ಡು ಏನು ಏನು ಕತೆ ಎಲ್ಲ ಹೊರಗೆ ಬರಬೇಕಲ್ಲ ಹೊರಗೆ ಬಂದಮೇಲೆ ಮುಲಾಜಿಲ್ದೆ ಸಂಬಂಧಪಟ್ಟವ್ರ ಬಗ್ಗೆ ಕ್ರಮ ತಗೋತಾರೆ ಯಾವ ಏನು ಮುಜುಗರ ಇಲ್ಲ ರೀ ಯಾವನು ಉಪ್ಪು ತಿಂದರ್ತಾರೆ ಅವ್ನು ನೀರು ಕುಡಿತಾನೆ ಅದಕ್ಕೋಸ್ಕರ ನಾನು ಹೇಳಿದ್ದು ಡಿ ಕೆ ಶಿವಕುಮಾರ್ ಅಂತವ್ರು ಸಾವಿರಾರು ಕೋಟಿ ಲೂಟಿ ಮಾಡಿದವನಿಗೆ ಮುಜುಗರ ಆಗಲ್ಲ ಅಂತಂದಾಗ ನಮ್ಗೆ ಯಾಕೆ ಮುಜುಗರ ಯಾರು ಇನ್ನೂ ಎ ಬಿ ಸಿ ಡಿ ನಮ್ಗೆ ಇನ್ನೂ ಗೊತ್ತಿಲ್ಲ ನೆನ್ನೆ ತಾನೇ ಟಿ ವಿಲಿ ನೋಡಿದ್ದೀವಿ ಉಪ್ಪು ತಿಂದವ್ರು ನೀರು ಕುಡಿತಾರೆ ಅಂತ ಅದಕ್ಕೆ ಹೇಳ್ತಿರೋದು ಹದಿನಾರು ಹದಿನೇಳರಿಂದ ಐವತ್ತರ ತನಕ ಡಿ ಕೆ ಇವ್ರ ಮಾನ್ಯ ಕುಮಾರಸ್ವಾಮಿ ಅವರ ಕುಟುಂಬದವ್ರು ಹೋಗ್ಬೋದೇನೋ ತನಿಖೆಗಳಾದರೆ ಭಾರತೀಯ ಜನತಾ ಪಾರ್ಟಿ ಒಂದರಿಂದ ಹದಿನೈದು ಸಾಕಾಗಲ್ಲ ಅಂದರೆ ಹದಿನೈದರಿಂದ ಐವತ್ತರ ತನಕ ಅವ್ರದ್ದು ಹೋಗ್ಬೋದು ಏನು ಬೇಕಾದ್ರೆ ನಂಬರ್ ಹೇಳ್ಬೋದು ರೀ ಒಬ್ಬ ಮುಖ್ಯಮಂತ್ರಿಗಳಾಗಿದ್ದವರು ಗೊತ್ತಾಯ್ತಪ್ಪ ಅಷ್ಟು ಅರ್ಥ ಆಗಲ್ಲ ಏನು ನನಗೆ ನಾನು ಹೇಳಕ್ಕೆ ಅದಕ್ಕೆ ಹೊರಟಿರೋದು ಒಬ್ಬ ಮುಖ್ಯಮಂತ್ರಿಗಳಾಗಿದ್ದು ಅಂಥವ್ರು ಈ ಉದಾಹರಣೆ ನಾವು ಅರ್ಕಾವತಿ ಬಗ್ಗೆ ಪ್ರಸ್ತಾಪ ಮಾಡಿದ್ವಿ ಮನೆ ಸಿದ್ದರಾಮಯ್ಯನವ್ರದ್ದು 800 ಎಕರೆಗಿಂತ ಜಾಸ್ತಿ ರೀಡು ಅಂದರೆ ಡಿ ನೋಟಿಫಿಕೇಶನ್ ಮಾಡಿ 8,000 ಕೋಟಿ ರೂಪಾಯಿನಷ್ಟು ಲೂಟಿಯಾಗಿದೆ ಸಿದ್ದರಾಮಯ್ಯನ ಪೀರಿಯಡ್ನಲ್ಲಿ ಇದ್ರ ಬಗ್ಗೆ ಬರೀ ಸುಳ್ಳ್ರಿ ನಾವು ಹೇಳಿದ್ದಲ್ಲ ಇದು ನ್ಯಾಯಮೂರ್ತಿ ಕೆಂಪಣ್ಣವ್ರು ಕೊಟ್ಟರಂಥ ರಿಪೋರ್ಟ್ ಇದು ರಾಜ್ಯ ಜನ ನೋಡ್ತಾ ಇದ್ದಾರೆ ಈ ರೀತಿ ಮಾನ್ಯ ಕುಮಾರಸ್ವಾಮಿ ಅವರು ಒಂದು ಬಹಿರಂಗ ಮಾಡಲಿ ಇದು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭ ಯಾಕೆ ಮಾಡಲಿಲ್ಲ ನಾನು ಅದಕ್ಕೋಸ್ಕರ ಹೇಳಿದೆ ಭ್ರಷ್ಟ 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 ಬಲು ಸುಲಭ ಹೇಳೋದಕ್ಕೆ ನಾನು ಅದಕ್ಕೋಸ್ಕರ ಹೇಳ್ತೀನಿ ಸಿದ್ದರಾಮಯ್ಯ ಆಗಲಿ ಕುಮಾರಸ್ವಾಮಿ ಆಗಲಿ ಹೇಳಂಥ ಸಂದರ್ಭದಲ್ಲಿ ಸ್ಪೆಸಿಫಿಕ್ ಆಗಿ ಹೇಳಿದ್ರೆ ಸಂತೋಷ